ಕಡೆದೆ ಹೋದೆ ಈಗ ನಾನು ಮೈಸೂರು ಮಸಾಲ ದೋಸನ ಆರ್ಡರ್ ಮಲೇಷ್ಯಾದಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ ನನ್ನ ಚಾನೆಲ್ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಡೈಲಿ ವ್ಲಾಗ್ಸ್ ಟ್ರಾವೆಲ್ ವ್ಲಾಗ್ಸ್ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋಸು ಬ್ಯೂಟಿ ಟಿಪ್ಸ್ ಬಿಸ್ನೆಸ್ ಐಡಿಯಾಸು ಹಾಗೆ ಇಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಕೂಡ ವಿಡಿಯೋಸ್ನ ಮಾಡಿದ್ದೀನಿ ಸೊ ಇವತ್ತು ಕೂಡ ಅಂಥದ್ದೇ ಒಂದು ವಿಭಿನ್ನವಾದ ಪ್ರಯತ್ನನ ನಿಮ್ಮ ಮುಂದೆ ತಂದಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು ಇನ್ನ ತಡ ಮಾಡೋದು ಬೇಡ ಲೆಟ್ಸ್ ಗೋ ಇವತ್ತು ನಾನು ನಿಮ್ಮನ್ನ ಮುಟೈರಾ ಗಮನಸಾರದಲ್ಲಿ ಇರುವ ಕರ್ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇಶ ಬಿಟ್ಟು ಹೊರ ದೇಶಕ್ಕೆ ಬಂದು ಇಲ್ಲಿ ಒಂದು ಸ್ವಂತ ಬಿಸ್ನೆಸ್ ನ ಓಪನ್ ಮಾಡಿ ಸಕ್ಸಸ್ ಆಗಿರುವಂತ ಸ್ಟೋರಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಈಗ ಕರು ಮಾಲ್ ರೀಚ್ ಆಗಿದ್ದಾಯ್ತು ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತ ಪ್ಲೇಸ್ ಕೂಡ ಈ ಮಾಲ್ ಅಲ್ಲಿನೇ ಇದೆ ಸೋ ಬನ್ನಿ ಹೋಗೋಣ ವಿಭಿನ್ನವಾದಂಥ ವಿಡಿಯೋ ಅಂತ ಹೇಳಿ ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರ್ಬೋದು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ನಾನು ಇವತ್ತೊಂದು ಕೆಫೆಗೆ ಬಂದಿದ್ದೀನಿ ಈ ಕೆಫೆ ಸ್ಪೆಷಾಲಿಟಿ ಏನಂತಂದ್ರೆ ಇದು ನಮ್ಮ ಕನ್ನಡಿಗರೇ ನಡೆಸ್ತಾ ಇದ್ದಾರೆ ಸೊ ಇವತ್ತು ಇಲ್ಲಿ ಯಾವ ತರ ಏನೇನಿದೆ ಹಾಗೆ ಈ ಒಂದು ಕೆಫೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಕೆಫೆ ಒಳಗೆ ಏನೇನು ಸಿಗುತ್ತೆ ಏನು ಅಂತ ಹೇಳಿ ಅವ್ರನ್ನೇ ವಿಚಾರಿಸೋಣ ಸೊ ಬನ್ನಿ ಹೋಗೋಣ ದೋಸೆ ಕೆಫೆ ಸ್ಪೆಷಾಲಿಟಿ ಏನು ಹೇಗೆ ಸ್ಟಾರ್ಟ್ ಮಾಡಿದ್ರು ಏನು ಅಂತ ಹೇಳಿ ಅವ್ರನ್ನೇ ಕೇಳೋಣ ನಾನು ಇವಾಗ ದೋಸೆ ಕೆಫೆ ಓನರ್ ಆಗಿರುವಂತ ಮಿಥುನ್ ಮೋಹನ್ ಅವ್ರ ಜೊತೆ ಇದ್ದೀನಿ ನಾನೇನ್ ಫಸ್ಟ್ ಟೈಮ್ ಅಲ್ಲ ಈ ಹೋಟೆಲ್ಗೆ ಈ ಕೆಫೆಗೆ ಬರ್ತಾ ಇರೋದು ಇದಕ್ಕಿಂತ ಮುಂಚೆ ಸಾಕಷ್ಟು ಸತಿ ಬಂದು ಟೇಸ್ಟ್ ಮಾಡಿದೀನಿ ಆಮೇಲೆ ಇವ್ರು ಕನ್ನಡಿಗರಂತ ಗೊತ್ತಾಗಿ ನಂಗೆ ತುಂಬಾನೇ ಖುಷಿ ಆಯ್ತು ಸೊ ಅದಕ್ಕೆ ನಿಮಗೂ ಕೂಡ ಇವರೊಂದು ಕೆಫೆನ ಪರಿಚಯ ಮಾಡ್ಸೋಣ ಇವ್ರನ್ನೂ ಪರಿಚಯ ಮಾಡ್ಸೋಣ ಅಂತ ಹೇಳಿ ಇವತ್ತು ಬ್ಲಾಗ್ ಮಾಡ್ತಾ ಬಂದಿದ್ದೀನಿ ಇಲ್ಲಿಗೆ ಸೊ ಇವರು ದೋಸೆ ಕೆಫೆ ಓನರ್ ಮಿಥುನ್ ಮೋಹನ್ ಅಂತ ಹೇಳಿ ಸೊ ನಮಸ್ಕಾರ ನಿಮ್ಮ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂತ ಫೀಚರ್ ಮಾಡ್ತಾ ಇದ್ದಾರೆ ಬ್ಲಾಗ್ನಲ್ಲಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದ ಸರಿ ಇದು ಕೆಫೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ ನಾನು ಬಂದಿದ್ದು ಆ್ಯಕ್ಚುಲಿ 5 ಇಯರ್ಸಿಂದ ಮಲೇಷ್ಯಾದಲ್ಲೇ ಇದ್ದೀನಿ ಮಲೇಷ್ಯಾಗೆ ಬರೋದು ನಾನು ಓದೋಕ್ಕಾಗಿ ಬಂದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲೇ ಮಾಡಿದ್ದೆ ಒಂದು 2 ಇಯರ್ಸ್ ಸರ್ಟಿಫಿಕೇಷನ್ ಆದ ನಂತರ ಪ್ಲ್ಯಾನ್ ಮಾಡಿದೆ ಏನು ಮಾಡಬೇಕು ಅಂತ ಸರಿ ನಾನು ಮಲೇಷ್ಯಾಗೆ ಬಂದಿರೋ ಟೈಮಲ್ಲಿ ಏನು ಫುಡ್ ಮಿಸ್ ಮಾಡಿಕೊಂಡೆ ಈಗ ಸಿಗ್ದಿರೋದು ನಾನು ಪ್ರಾಬ್ಲಮ್ ನಾನು ಅನ್ಕೊಂಡೆ ಪ್ರಾಬ್ಲಮ್ ಯಾವ ಸ್ಟಾರ್ಟ್ ಮಾಡ್ಬೋದು ನಾವು ಒಂದು ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ 1 ಇಯರ್ ತನಕ ಪ್ಲ್ಯಾನಿಂಗೇ ತೊಗೊಂಡು ಅವನು ಸ್ಟಾರ್ಟ್ ಮಾಡಿದೆ ನಮಗೆ ಸ್ಟಾರ್ಟ್ ಮಾಡೋದು ಫಾರಿನರ್ ತುಂಬ ಪ್ರಾಬ್ಲಮ್ ಇದೆ ಸ್ಟಾರ್ಟ್ ಮಾಡೋದು ಲೋಕಲ್ ಪಾರ್ಟ್ನರ್ಸ್ ಬೇಕು ನಿಮಗೆ ಸಿಕ್ಕಾಪಟ್ಟೆ ಲೈಸೆನ್ಸ್ ಇದೆ ಆದರೆ ಇವಾಗ ನನಗೆ ಒಂದು ಸಕ್ಸಸ್ಫುಲಿ ಒಂದು 2 ಇಯರ್ಸ್ ನನಗೆ ನಮಗೆ ಸ್ಪೆಷಾಲಿಟಿ ಏನಂದರೆ ಎಲ್ಲ ವೆಜಿಟೇರಿಯನ್ ವಿಷಯದಲ್ಲಿ ನೋಡಿ ಇದು ಒಂದು
ನಮ್ಮಲ್ಲಿ ಅದು ಮುಸ್ಲಿಂ ಫ್ರೆಂಡ್ಲಿ ಕಂಟ್ರಿ ಇದೆ, ಮಾಂಸ ಇಲ್ಲದೆ ಏನೂ ಇಲ್ಲ. ಅಂಥ ಒಂದು ದೇಶದಲ್ಲಿ ನಾವು ವೆಜಿಟೇರಿಯನ್ ನಡೆಸೋದೇ ದೊಡ್ಡ ವಿಷಯ. ಅದೇ ಇಲ್ಲ, ಇಲ್ಲಿ ನಾವು ಏನು ಮಾಡೋದಂದ್ರೆ ದೋಸೆಗೆ ಅದೇ ಹೆಸರು ಥರನೇ ನಾವು ಮಾಡೋದು. ದೋಸೆ ಇಡೀ ವೆರೈಟಿ ದೋಸೆ ಮಾಡ್ತೀವಿ. ನಾನು ಬೇಸಿಕಲಿ ಬೆಂಗಳೂರಿಂದ, ಸರಿ ಬೆಂಗಳೂರು ಕಾನ್ಸೆಪ್ಟೇ ಇರೋ, ಆದರೆ ನನ್ನ ಸ್ವಲ್ಪ ಸ್ಟೈಲ್ ಆಗಿ ರೆಸಿಪಿ ರೆಸಿಪಿ ಹಾಕಿ ಸ್ವಲ್ಪ ಫ್ಲೇವರ್ ನಮ್ಮ ಫ್ಲೇವರ್ ಹಾಕಿ ಇಲ್ಲಿ ಮೋರ್ ಪ್ರೆಸೆಂಟೇಬಲ್ ಆಗಿ ಮಾಡಿದ್ದೀನಿ. ಸೋ ಫಾರ್ ಓಕೆ, ಇವಾಗೆಲ್ಲ ಲೈಕ್ ಮಾಡ್ತಾ ಇದ್ದಾರೆ, ನೋಡ್ಬೇಕು ಹಿಂಗೆ. ಜನರಿಗೆ ಇಲ್ಲಿರೋರಿಗೆ ದೋಸೆ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಇಲ್ಲಿರೋರಿಗೆ ಎಕ್ಸ್ಪೋಜರ್ ಅಂದರೆ ಮಸಾಲೆ ದೋಸೆ, ಅದು ಆನಿಯನ್ ದೋಸೆ, ಚೀಸ್ ದೋಸೆ ಅಷ್ಟೇ ಗೊತ್ತಿರೋದು. ನಾವು ಒಂದು 80 ವೆರೈಟಿ ದೋಸೆ ನಾವು ಸ್ಟಾರ್ಟ್ ಮಾಡೋವಾಗ ಇಲ್ಲಿ ಬರೀ ಒಂದು 35 ವೆರೈಟೀಸ್ ಇದೆ ಅಷ್ಟೇ. ನಮಗೆ ಸ್ಟಾರ್ಟ್ ಮಾಡೋವಾಗ 2 ಇಯರ್ಸ್ ಬ್ಯಾಕ್. ಆಮೇಲೆ ಏನಂದರೆ ಎವ್ರಿ ಮಂತ್ ನಾವು ಒಂದು ಹೊಸ ಎರಡು ದೋಸೆ ತೊಗೊಂಡು, ಅದು ಹೆಂಗೆ ಅಂದರೆ ಅದು ರೆಸಿಪಿ ಅಂದರೆ ಇಲ್ಲಿ ಕಸ್ಟಮರ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಇಲ್ಲಿ ತುಂಬ ಜನ ನೂಡಲ್ಸ್ ಇಷ್ಟ, ತುಂಬ ಜನ ಪಾಸ್ತಾ ಇಷ್ಟ, ಅಂಥ ಒಂದು ಐಟಮ್ ತೊಗೊಂಡು ನಾವು ಕೊಲಾಬ್ರೇಟ್ ಮಾಡಿ ಅವ್ರು ತೊಗೊಂಡು ಮಲೇಷ್ಯಾ ನ್ಯಾಷನಲ್ ಫುಡ್ ಅಂದರೆ ನಸ್ಲಮ. ಇವಾಗ ನಮ್ಮ ಇದೆಲ್ಲ ಮೆನ್ಯೂಲ್ಲಿ ನಸ್ಲಮ ದೋಸೆ ಬೇಕು. ನಸ್ಲಮ ಅಂದರೆ ಅದು ನಾನ್ ವೆಜಿಟೇರಿಯನ್, ಆದರೆ ಅದನ್ನೇ ನಾವು ವೆಜಿಟೇರಿಯನ್ ರೆಸ್ಟೋರೆಂಟ್ ಮಾಡಿದ್ವಿ. ಅದು ಎವ್ರಿ ಡೇ ಒಂದು ಎಕ್ಸ್ಪೆರಿಮೆಂಟಲ್. ಇಲ್ಲಿ ಜನರು ಬರೋದು ಒಂಥರ ಲೆಟ್ಸ್ ಡೂ ಸಮಥಿಂಗ್ ಅಡ್ವೆಂಚರಸ್ ಹಂಗೆ ಅಂದ್ಕೊಂಡೇ ಬರೋದು. ಇಲ್ಲಿ ಒಂದು ಆವ್ರೇಜ್ ರೆಸ್ಟೋರೆಂಟ್ ಕ್ಯಾಫೆ ಥರ ಜನರು ಬರೋಲ್ಲ. ಇಲ್ಲಿ ಒಂದು ನಮ್ಮ ಜಾಗ ಬಂದು ಒಂದು ಮ್ಯೂಸಿಯಂ ಥರ. ನಮ್ಮ ದೋಸೆ ಬಂದೊಂದು ಕಲರ್ಫುಲ್ ಅಲ್ವಾ. ಇಲ್ಲಿರೋರಿಗೆ ನಮ್ಮ ದೋಸೆ ಬಗ್ಗೆ ಗೊತ್ತಿಲ್ಲ, ಏನು ದೋಸೆ ಇರೋಲ್ಲ. ನಾವು ಒಂದು ದೋಸೆ ಸೆಲ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 15 ಮಿನಿಟ್ಸ್ ಮಾತಾಡಬೇಕಂತ ಅಂತ ಸ್ವಲ್ಪ ಇಲ್ಲಿರೋರಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ನಮ್ಗೇನಂದ್ರೆ ಒಂದು ವೆಜಿಟೇರಿಯನಿಸಮ್ ಪ್ರಮೋಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದು ಹೆಲ್ದಿ ಫುಡ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೋ ಫಾರ್ ಟಚ್ ವುಡ್, ದೇವ್ರ ಕೃಪೆಯಿಂದ ಎಲ್ಲ ನಡೀತಾ ಇದೆ. ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ, ಕಸ್ಟಮರ್ ತರ ಬಂದ್ರೆ ಈ ಕೆಫೆ ಹೆಸರೇ ತುಂಬಾ ವಿಭಿನ್ನವಾಗಿದೆ. ದೋಸೆ ಕೆಫೆ ಓಕೆ, ಆದ್ರೆ ಇವ್ರು ಇಟ್ಟಿರೋದು ದೋಸೆ ಕೆಫೆ ಅಂತ ಇಟ್ಟಿದ್ದಾರೆ. ಸೊ ಅವರೇ ಕೇಳೋಣ, ಯಾಕೆ ಇದನ್ನ ವಿಭಿನ್ನವಾಗಿ ಇಟ್ಟಿದ್ದಾರೆ, ಇಲ್ಲಿ ಜನ ಯಾವತರ ಇದನ್ನ ಕ್ಯಾಚಿ ನೇಮ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿ ಇವ್ರನ್ನೇ ಕೇಳೋಣ. ಅದ್ರಲ್ಲೂ ಒಂದು ಕತೆ ಇದೆ. ಆಕ್ಚುಲಿ ಬಂದು ಇಲ್ಲಿ ಮಲೇಸ್ಗೆ ದೋಸ ಅಂದ್ರೆ ದೋಷ ಅಂತ, ಶಾಪ ದೋಷ ಹೇಳ್ತಾರಲ್ಲ, ದೋಷ ಇದೆ ಆ ದೋಷ ಪರಿಹಾರ ಮಾಡಬೇಕು ದೋಷ. ಇಲ್ಲಿರೋ ಈ ಲ್ಯಾಂಗ್ವೇಜ್ ಅಲ್ಲಿ ಮಲ್ಲಿ ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ದೋಸ ಅಂದ್ರೆ ಶಾಪ ಅಂತ, ಚೆಸ್ಸಿನ್ ಅಂತ ಅರ್ಥ. ಅದಕ್ಕೆ ನಾವು ದೋಸ ಕ್ಯಾಫೆ ಅಂತ ಹೇಳಕ್ಕಾಗಲ್ವಿ, ನಮ್ಮ ಟ್ಯಾಬು ಓಡಾಬಿಡ್ತಲ್ಲ ಅಂದ್ಬಿಟ್ಟು. ಆದ್ರೆ ಇಲ್ಲಿರೋ ದೋಸಾಗೆ ಅವ್ರು ಕರೆಯೋದು ದೋಸೆ ಅಂತ ಹೇಳೋದು. ಅದಕ್ಕೆ ಸರಿ ನಾವು ಏನೇ ನಾವು ಇರೋ ಊರಲ್ಲಿ ಏನು ಹೆಂಗಿದೀವಿ ಅದೇ ಥರ ನಡೆಸ್ಬೇಕಲ್ಲ ಸರಿ ಅಂದ್ಬಿಟ್ಟು ನಾವು ಸರಿ ಅದಕ್ಕೆ ದೋಸೆ ಅಂತ ಹೇಳಿ. ಆದ್ರೆ ಇಲ್ಲಿ ನಾರ್ಮಲಿ ಇವಾಗ ಅಂಗಡಿಗೆ ಹೋಗಿ ನೀವು ದೋಸೆ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ, ದೋಸೆ ಅಂದ್ರೆ ಸಿನ್ ಆಯ್ತಲ್ಲ ಸರಿ ಅದಕ್ಕೆ ದೋಸೆ ಅಂತ, ಅದಕ್ಕೆ ದೋಸೆ ಕ್ಯಾಫೆ ಅಂತ ಹೇಳಿ. ಅದ್ರಲ್ಲಿ ಬೇರೆ ನಮ್ಗೇನಂದ್ರೆ ಇವಾಗ ಹೊಸ ಕಾನ್ಸೆಪ್ಟ್ ಇಲ್ಲ ದೇಶದಲ್ಲೇ, ಈ ಕಾನ್ಸೆಪ್ಟ್ ಇಲ್ಲ ಸರಿ. ನಾವು ಬೇರೆ ಏನೋ ಹೆಸರು ಇಟ್ಬಿಟ್ಟು ಜನರು ಬಂದು ಕನ್ಫ್ಯೂಸ್ ಆಗ್ತಾರೆ, ಏನು ಮಾಡ್ತಾವೆ ಇಲ್ಲಿ ಮೆನ್ಯೂ ಏನೋ ಅಂತ ಗೊತ್ತಿರಲ್ಲ. ಸರಿ ವಿ ವಾಂಟೆಡ್ ಆ ಸೈನ್ ಬೋರ್ಡ್, ಅದು ಅಲ್ಲಿಂದ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ದೋಸೆ ಕ್ಯಾಫೆ ಅಂತ ಹೇಳ್ತಿದ್ರು. ಈ ಜನರು ಇಲ್ಲಿಂದ ಪಾಸ್ ಬೈ ಆಗೋವಾಗ ಗೊತ್ತಾಗತ್ತೆ ಹೆಸರು ಏನಪ್ಪ ದೋಸೆ ಕ್ಯಾಫೆ, ಅವ್ರು ಗೊತ್ತಿದೆ ಏನು ಮಾಡ್ತಾರೆ ಮೇನ್ಲಿ. ಓ ದೋಸೆ ಕ್ಯಾಫೆ, ಓ ಇಲ್ಲಿ ದೋಸೆ ಅಂಗಡಿ ಬಾಯ್ದು ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ ನಾವು ಬೇರೆ ಏನಾದರೂ ಒಂದು ಮೋಹನ್ಸ್ ಕ್ಯಾಫೆನೋ ಇಲ್ಲ ವಿಂಡ್ ಮಿಲ್ಲು ಏನೋ ಅಂತ ಇಟ್ಟರೆ ಗೊತ್ತಿರಲ್ಲ ಜನರಿಗೆ, ಅಂತಿಲ್ಲ ಅನ್ಲಸ್ ಅವ್ರು ಬಂದು ಮೆನ್ಯೂ ಚೆಕ್ ಮಾಡ್ದಂಗೆ ಗೊತ್ತಿರಲ್ಲ. ಅದಕ್ಕೆ ನಾವು ಸರಿ ವಿ ಡಿಂಟ್ ವಾಂಟ್ ಟು ಇನ್ವೆಸ್ಟ್ ಮಚ್ ಆನ್ ಮಾರ್ಕೆಟಿಂಗ್. ಅದಕ್ಕೆ ಹೆಸರನ್ನ ಸ್ಟಾರ್ಟ್ ಆಗಲಿ ನಮ್ಮ ಮಾರ್ಕೆಟಿಂಗ್ ಅಂದ್ಬಿಟ್ಟು ನಾವು ದೋಸೆ ಕ್ಯಾಫೆ ಅಂತ ಹೇಳಿದ್ರಲ್ಲ. ಇವ್ರು ಯಾವ ತರ ಅವ್ರ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು, ಅದರ ಸ್ಟೋರಿ ಏನಿದೆ ಅಂತ ಹೇಳಿ. ಇವರು ಓದೋದಕ್ಕಂತ ಬಂದು ಇಲ್ಲಿನೇ ಅವ್ರ ಏನ್ ಮಿಸ್ ಆಗ್ತಾ ಇದ್ರು ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಇಂಡಿಯಾದಿಂದ ತುಂಬಾ ಜನ ಓದಕ್ಕೆ ಬರ್ಬೇಕು ಅಂತ ಇರ್ತಾರೆ ಇಲ್ಲಿಗೆ. ಸೊ ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಇಲ್ಲ ಓಕೆ, ನಾನು ಬಂದಿದ್ದು ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ನಾನು ಮಾಡಿದ್ರೆ ಪ್ಯಾಷನೇಟ್ ಅಬೌಟ್ ಫುಡ್, ಅದರಿಂದ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದು. ಇಲ್ಲಿ ನಾರ್ಮಲಿ ಇವಾಗ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಏನು ಇಂಟೆನ್ಷನ್ ಇರಲಿಲ್ಲ. ಸರಿ ಇವಾಗ ನಾನು ನನಗೆ ಒಂದು ಐಟಿ ಬ್ಯಾಕ್ಗ್ರೌಂಡ್ ಇದೆ, ನಾನು ರೈಸ್ ಟು ವರ್ಕ್ ಫಾರ್ ಎಕ್ಸೆಂಚರ್ ಇದ್ದು. ಆದರೆ ಈಗ ನನಗೆ ಥಿಂಗ್ಸ್ ವೇರ್ ವೆರಿ ಮೊನೋಟನಸ್, ಅದು ಹೆಂಗೆ ಅಂದರೆ ಅದು ವರ್ಕ್ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಸರಿ ನಾನು ಚಿಕ್ಕ ವಯಸ್ಸಿಂದ ಯೂಸ್ ಟು ಕುಕ್, ಸೊ ಅದರಿಂದ ಸರಿ ಲೆಟ್ಸ್ ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ತೊಗೊಂಡೆ. ಅದ್ರಲ್ಲಿ ಬೇರೆ ಹೋಟೆಲ್ ಮ್ಯಾನೇಜ್ಮೆಂಟು ನಾನು ತೊಗೊಂಡಿದ್ದು ಫ್ರೆಂಟ್ ಆಫೀಸ್ ಅಲ್ಲ, ನಾನು ತೊಗೊಂಡಿದ್ದು ಕಲ್ನರಿ ಕಿಚನ್ ಡಿಪಾರ್ಟ್ಮೆಂಟ್ ತೊಗೊಂಡೆ. ಇವಾಗ ನಮ್ಮಲ್ಲಿ ಇವಾಗ ಕಿಚನ್ ಡಿಪಾರ್ಟ್ಮೆಂಟ್ ಹೋಗ್ಬೇಕಂದ್ರೆ ನೀವು ಅದನ್ನ ಪ್ಯಾಷನ್ ಇರಬೇಕು ನಿಮಗೆ, ಅದನ್ನು ತರಕಾರಿ ಅಡುಗೆ ಮಾಡೋದು ಆ ಬಿಸಿ ಆ ಹೀಟ್ ತೊಗೊಳೋದೆಲ್ಲ ಪ್ಯಾಷನ್ ಇರಬೇಕು. ಅಂಥ ಪ್ಯಾಷನೇಟ್ ಆಗಿದ್ರೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ತೊಗೊಳ್ಳಿ, ಅದು ಆ ಪ್ಯಾಷನ್ ಇದ್ರೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ತೊಗೊಂಡ್ರೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಇಲ್ಲ ಅಂತಲ್ಲ, ಇವಾಗ ನನಗೂ ಇವಾಗ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸ್ಕೊಂಡು ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ಒಳ್ಳೆ ಹೋಟೆಲಿಂದೆಲ್ಲ ಕೆಲಸ ಆಪರ್ಚುನಿಟಿ ಎಲ್ಲ ಇತ್ತು. ಆದರೆ ನನಗೆ ಐ ವಾಂಟೆಡ್ ಟು ಡೂ ಸಮಥಿಂಗ್ ಆನ್ ಮೈ ಓನ್,
ಅದರಿಂದಲೇ ನಾನು ಈ ಥರ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದೆ. ಆ್ಯಂಡ್ ಇಟ್ ಡಿಂಟ್ ಹ್ಯಾಪನ್ ಓವರ್ ನೈಟ್. ನಾನು ಎಜುಕೇಷನ್ ಮುಗಿಸ್ಕೊಂಡು ಐ ವಾಸ್ ಹಿಯರ್, ನಾನು ಇಲ್ಲೇ ಬೇರೆ ಒಂದು ಚಿಕ್ಕ ಚಿಕ್ಕ ನಾಲ್ಕೈದು ರೆಸ್ಟೋರೆಂಟಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ವೇಟ್ರಾಗಿ ಕೆಲಸ ಮಾಡಿದ್ದೀನಿ, ಕಿಚನ್ ಸ್ಟಾಫಾಗೆಲ್ಲ ಕೆಲಸ ಮಾಡಿದ್ದೀನಿ. ಅದು ಏನಕ್ಕೆ ಅಂದರೆ ಗೊತ್ತಾಗಬೇಕಲ್ಲ ನಾವು ಈ ಕಂಟ್ರಿಯಲ್ಲಿ ಹೆಂಗೆ ವೈಬ್ಸ್ ಹೆಂಗೆ ಆ ಮಾರ್ಕೆಟ್ ಹೆಂಗಿದೆ ಅಂತ ಗೊತ್ತಾಗಕ್ಕೆ ಅಂತ ಒಂದು ನಾಲ್ಕೈದು ಅಂಗಡಿಯಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಇಟ್ ಟುಕ್ ಮಿ ಆಲ್ಮೋಸ್ಟ್ 1 ಇಯರ್ ಪ್ಲಸ್ ಅದನ್ನ ಪ್ಲ್ಯಾನ್ ಮಾಡೋಕ್ಕೆ. ಯಾಕಂದರೆ ಇಲ್ಲಿ ಲೀಗಲ್ ಇಶ್ಯೂಸ್ ತುಂಬ ಇದೆ, ಲೈಸೆನ್ಸಿಂಗ್ ಇದೆ, ಅದೆಲ್ಲ ಸ್ಟಡಿ ಮಾಡಿ ಸ್ವಲ್ಪ ರಿಸ್ಕ್ ತಗೊಳಗೆ ರೆಡಿ ಇರಬೇಕಷ್ಟೆ. ಯಾಕಂದರೆ ಇವಾಗ ಬೇರೆ ಕಂಟ್ರಿಯಲ್ಲಿ ನಾವು ಬಂದು ಇನ್ವೆಸ್ಟ್ ಮಾಡಿ ಇದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ತುಂಬ ಚಾಲೆಂಜಸ್ ತುಂಬ ಇದೆ. ಆದರೆ ಬೇರೆ ಯಾರೋ ಈ ಥರ ಹುಡುಗರು ಯಾರೋ ಬರೋಂಗಿದ್ರೆ ನಾನು ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ನಾನು ಆ ಹೆಲ್ಪ್ ಮಾಡ್ತೀನಿ. ಏನು ಗೈಡೆನ್ಸ್ ಬೇಕೋ ಆ ಗೈಡೆನ್ಸ್ ನಾನು ಮಾಡ್ತೀನಿ. ಅದೇ ಓವರ್ಆಲ್ ಮಲೇಷಿಯಾಸ್ ಅ ಗುಡ್ ಕಂಟ್ರಿ. ಇಲ್ಲಿ ಏನಾದರೂ ನೀವು ಮಲೇಷಿಯಾಸ್ ನೋನ್ ಆಸ್ ಫುಡೀಸ್ ಪ್ಯಾರಡೈಸ್ ಹಂಗಂತ ಇದೆ. ಅಂಥ ಒಂದು ಇದರಲ್ಲೇ ನಾನು ಐ ಚೂಸ್ ಮಲೇಷಿಯಾ ಟು ಇದು ಹೋಟೆಲ್ ಮ್ಯಾನೇಜ್ ಮಾಡೋಕ್ಕೆ. ಇಲ್ಲಿಂದ ನೀವು ಒಂದು ಇಲ್ಲಿ ಡಿಫ್ರೆಂಟ್ ಕುಸೀನ್ಸ್ ಇದೆ. ಇಂಡಿಯನ್ ಬರೀ ಇಂಡಿಯನ್ಸ್ ಅಂತಲ್ಲ, ಇಲ್ಲಿ ಮಲೇಷಿಯನ್ ಕುಸೀನ್ ಅವ್ರದ್ದು ಬೇರೆ ಇದೆ, ಚೈನೀಸ್ ಇದೆ, ಅದು ಇಂಡಿಯನ್ ಇದೆ. ಸೊ ಇಲ್ಲಿ ಬಂದರೆ ಅದು ಡಿಫ್ರೆಂಟ್ ಎಥ್ನಿಸಿಟಿ ಆ ಡಿಫ್ರೆಂಟ್ ಫ್ಲೇವರ್ಸ್ ಹೆಂಗಿದೆ ನೀವು ಕಲಿಬೋದು. ಅದನ್ನು ನಿಮಗೆ ಒಂದು ಯೂಸ್ಫುಲ್, ಅಂದರೆ ಫ್ಯೂಚರಲ್ಲಿ ನೀವು ಏನೋ ರೆಸ್ಟೋರೆಂಟ್ ಏನೋ ಹೋಟೆಲ್ ಸ್ಟಾರ್ಟ್ ಮಾಡೋಂಗಿದ್ರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಅಂತ ಐ ಚೂಸ್ ಮಲೇಷಿಯಾ. ಸೊ ಫಾರ್ ಐ ಆಮ್ ಹ್ಯಾಪಿ ನಾನು ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ದೇವ್ರ ಗೊತ್ತು ನಿಮ್ಗೆ ಏನು ನಡೀತದೆ. ಐ ವಾಂಟ್ ಎಕ್ಸ್ಪ್ಯಾಂಡ್ ದಿಸ್ ಫ್ರಾಂಚೈಸಿ ಮಾಡಬೇಕಂತ ಪ್ಲ್ಯಾನ್ ಇದೆ. ಅದು ಯಂಗ್ಸ್ಟರ್ಸ್ ಯಾರೋ ಸ್ಟೂಡೆಂಟ್ಸ್ ಏನೋ ಪ್ಲ್ಯಾನ್ ಇದೆ, ಇಲ್ಲಿ ಓದಬೇಕು, ಇಲ್ಲ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ದೇ ಕ್ಯಾನ್ ಆಲ್ವೇಸ್ ಗ್ಯಾರ್ ಇನ್ ಟಚ್ ವಿತ್ ಮೀ. ಸೊ ನನ್ನ ಕೇಳಿ ಏನು ಸಹಾಯ ಆಗುತ್ತೆ ನಾನು ಮಾಡ್ತೀನಿ. ನಿಜಕ್ಕೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾರಾದರೂ ಸ್ಟೂಡೆಂಟ್ಸ್ ಬರೋರ್ಗಿದ್ರು ಕೂಡ ತುಂಬ ಒಳ್ಳೆ ಸಜೆಷನ್ನ ಕೊಟ್ಟರು. ಇಲ್ಲಿ ಬೇರೆ ದೇಶದಲ್ಲಿ ಬಂದು ಈ ಥರ ಒಂದು ನಾವು ಹೋಟೆಲ್ನ ನಡೆಸೋದು ಅಷ್ಟು ಈಸಿ ಆಗಿರುವಂಥ ಮಾತೇ ಅಲ್ಲ. ಇಲ್ಲಿ ತುಂಬ ಸಾಕಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್, ಲೀಗಲ್ ಇಶ್ಯೂಸ್ ಎಲ್ಲನೂ ಬರುತ್ತೆ. ಅವರು ಈ ಮಟ್ಟಕ್ಕೆ ಸಕ್ಸಸ್ ಆಗಿದ್ದಾರೆ ಅಂದರೆ ತುಂಬಾನೇ ಖುಷಿ ಪಡುವಂಥ ವಿಷಯ. ಅದರಲ್ಲೂ ನಮ್ಮ ಕನ್ನಡಿಗರು ಇಲ್ಲಿ ಬಂದು ಹೊರ ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ಖುಷಿ ಆಯಿತು. ಅವ್ರು ಮಾತಾಡಿದ್ದು ಕೂಡ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಸರ್, ಇನ್ನೊಂದು ಕ್ವೆಶನ್, ದೋಸೆ ಕೆಫೆ ಅಂತಂತಂದ್ರೆ ಇದರಲ್ಲಿ ಯಾವ ದೋಸೆ ತುಂಬ ಫೇಮಸ್? ಅದೊಂದು ಟ್ರಿಕ್ಕಿ ಕ್ವೆಶನ್. ನಾವು 80 ವೆರೈಟೀಸ್ ಇದೆ, ನನಗೆ ಯಾವ ಫೇಮಸ್ ಅಂದ್ರೆ ನಾನು ಎಲ್ಲಾದ್ರೂ ಫೇಮಸ್ ಅಂತೀನಿ. ಆದ್ರೇನು ಸ್ವಲ್ಪ ನನ್ನ ಮನೆಯಲ್ಲಿ ಒಂದು ದೋಸೆ ಇದೆ, ದಿಲ್ ಖುಷ್ ದೋಸೆ ಅಂತ. ಅದು ಆ ದೋಸೆ ಇಂದ ಒಂದು ಸ್ಟೋರಿ ಇದೆ, ಅದು ಸ್ಟೋರಿ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನಿಮ್ಗೆ. ಸರಿ, ಹೋಪ್ಫುಲಿ ಟೈಮ್ ಇದೆ ಅನ್ಸುತ್ತೆ. ಓಕೆ, ಇದ್ರಲ್ಲಿ ಏನಂದ್ರೆ ದಿಲ್ ಖುಷ್ ದೋಸೆ ನಮ್ಮೊಬ್ರು ಫ್ರೆಂಡು, ಅವರು ಹಿ ಜಸ್ಟ್ ವೆಂಟ್ ಥ್ರೂ ಅ ಬ್ರೇಕಪ್ ಸಿಚುವೇಶನ್ ಹೋದ್ರು. ಅದರಿಂದ ಅವರು ಹಿ ಡಿಂಟ್ ಹ್ಯಾವ್ ಎ ಫುಡ್, ಒಂದು ಎಂಟೈರ್ ಡೇ ಒಂದು ಊಟ ಮಾಡಿಲ್ಲ, ಏನು ಮಾಡಿಲ್ಲ, ಒಂದು ಫೀಲಿಂಗ್ ಅಲ್ಲಿದ್ರು. ಅವ್ನು ಸ್ವಲ್ಪ ಬರ್ತಾ ಇದ್ರು, ಬಂದು ಹಂಗೆ ಮಾತಾಡ್ಸೋದು ನನಗೆ ಗೊತ್ತಾಯ್ತು ಅವ್ರಿಗೆ ಒಂದು ಬ್ರೇಕಪ್ ಸಿಚುವೇಶನ್ ಹೋಗ್ತಾ ಇದಾರೆ ಅಂತ. ಸರಿ, ನಾನು ಏನೋ ಈಗ ಕೇಳಿದೆ ಅವ್ರಿಗೆ, ಏನಪ್ಪಾ ಓಕೆ ಬ್ರೇಕಪ್ ಎಲ್ಲ ನಡೀತಾ ಇರುತ್ತೆ, ಊಟ ಮಾಡೋದಲ್ಲ, ಫಸ್ಟ್ ನೀವು ಹೆಲ್ತ್ ನೋಡ್ಕೋಬೇಕಲ್ಲ, ಅವಾಗಲ್ವಾ ಬಿಸ್ನೆಸ್ ಎಲ್ಲ ಮಾಡೋಕ್ಕಾಗೋದು. ಸರಿ, ಅವರು ನಾನು ತುಂಬ ಫೋರ್ಸ್ ಮಾಡಿದ್ಮೇಲೆ ಸರಿ ಒಂದು ದೋಸೆ ಮಾಡಪ್ಪ ತಿಂತೀನಿ ಅಂತ ಹೇಳಿದ್ರು. ಸರಿ, ಅವಾಗ ಅವರಿಗೆ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕಲ್ಲ ಅವ್ರಿಗೆ ಅಂದ್ಬಿಟ್ಟು ಸುಮ್ಮನೆ ನಾವು ಏನೋ ಡಿಫ್ರೆಂಟ್ ಮಸಾಲ ಎಲ್ಲ ಯೂಸ್ ಮಾಡಿ ಮಾಡಿದ್ರು ದೋಸೆ ಮಾಡಿ ಅವರಿಗೆ ಆ ದೋಸೆ ಕೊಟ್ರಿ. ಆ ದೋಸೆಗೆ ಹೆಸರು ಇರಲಿಲ್ಲ. ಸರಿ, ಇವರು ನಮ್ಮ ಫ್ರೆಂಡ್ ಅಂದರೆ ಅವರು ನಾರ್ತ್ ಇಂಡಿಯನ್ಸ್, ಅವರು ಹಿಂದಿ ಮಾತಾಡೋದು. ಸರಿ, ಅವ್ರು ಕೇಳಿದ್ರು ಏನಪ್ಪ ಏನು ಹೆಸರು ಇದು ಅಂತ. ಅವಾಗ ಸರಿ ನಾನು ಹೇಳಿದೆ, ಹೆಸರು ಬಂದು ದಿಲ್ ಖುಷ್ ಅಂತ. ಇದು ಬಂದು ನಿಮ್ಮ ಫೀಲಿಂಗಲ್ಲಿ ಇದ್ದೀರಾ, ತಿಂದರೆ ನಿಮ್ಮ ದಿಲ್ ಖುಷ್ ಆಗ್ಬಿಡುತ್ತೆ, ತಿನ್ನಿ, ಅದಕ್ಕೆ ದಿಲ್ ಖುಷ್ ಅಂತ ಹೆಸರಿಸ್ಬಿಟ್ಟು ದೋಸೆ ಮಾಡಿಕೊಟ್ರಿ. ಅದು ತಿನ್ಬಿಟ್ಟು ಅವರು ನಿಜಕ್ಕೂ ತುಂಬ ಖುಷಿ ಆದರು. ಅದು ತಿನ್ಬಿಟ್ಟು ಅವರು ಲಂಚಿಗೆ ತೊಗೊಂಡಿದ್ರು ಈ ದೋಸೆ. ತಿರ್ಗಾ ಪುನಃ ಬ್ರೇಕಪ್ ಎಲ್ಲ ಮರೆತು ನೈಟ್ ತಿರ್ಗಾ ಬಂದರು, ಏ ಇನ್ನೊಂದ್ಸರಿ ನಾನು ದಿಲ್ ಖುಷ್ ಮಾಡಪ್ಪ ಅಂದ್ಬಿಟ್ಟು ತಿರ್ಗಾ ಅವ್ರಿಗೆ ಅದೇ ದೋಸೆ ಹಾಕಿದ್ರಿ. ಪ್ರಾಬ್ಲಿ ನಾನು ಇವಾಗ ಅದೇ ದೋಸೆ ಫೇಮಸ್ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಆ ದೋಸೆ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕು, ಅದರಿಂದ ಒಂದು ಸ್ಟೋರಿ ಇರಬೇಕು ಈ ದೋಸೆಗೆ. ಈ ಸ್ಟೋರಿ ಅದರಿಂದ ತುಂಬ ಜನರು ಅಟ್ರಾಕ್ಟ್ ಆಗ್ತಾರೆ ದೋಸೆಗೆ. ಸ್ವಲ್ಪ ಕಲರ್ಫುಲ್ ಒಂದು ಚೀಸಿ ವೆರೈಟಿ ದೋಸೆ ಫಸ್ಟ್ ಟೈಮಸ್ಗೆ ಪ್ರಾಬ್ಲಿ ನಾವು ಅದನ್ನೇ ರೆಕಮೆಂಡ್ ಮಾಡೋದು. ನೀವು ಟ್ರೈ ಮಾಡಿದ್ದೀರಲ್ಲ, ದಿಲ್ ಖುಷ್ ಆಯ್ತಾ? ಇವರ ಒಂದು ಡೆಡಿಕೇಶನ್, ಪ್ಯಾಷನ್ ಇಂದ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಎಲ್ಲರಿಗೂ ಒಂದು ಕಷ್ಟ ಸಿಚುವೇಶನ್ ಬಂದಿತ್ತು ಈ ಕೊರೋನಾ ಟೈಮ್ ಅಲ್ಲಿ. ಇವರ ಬಿಸ್ನೆಸ್ ಹೇಗಿತ್ತು ಅಂತ ಕೇಳೋಣ ಈ ಒಂದು ಸಿಚುವೇಶನ್ ಅಲ್ಲಿ, ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ. ಇದನ್ನೆಲ್ಲ ಏನ್ ಹೇಳ್ಬೇಕಂದ್ರೆ, ಇದು ಎಲ್ಲರೂ ಬಂದು ಸೇಮ್ ಸಿಚುವೇಶನ್ ಅಲ್ಲೇ ಗೋತ್ರ ಮಾಡ್ತಾ ಇದೀವಿ. ತುಂಬಾ ಕಷ್ಟ ಆಯ್ತು. ಇವಾಗ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಮಲೇಷಿಯಾ ಸೋ ಫಾರ್ ಹಸ್ ಡನ್ ಅ ಗುಡ್ ಜಾಬ್ ಅಂತ ಹೇಳ್ಬೋದು. ಇದನ್ನ ಕಂಟೈನ್ ಮಾಡಿದ್ದಾರೆ. ಇವಾಗ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಸಖತ್ ಕಷ್ಟದಲ್ಲಿ ಇದೀವಿ. ನಂಬರ್ಸ್ ಆರ್ ವೇ ಟು ಹೈ ಅಲ್ವಾ, ಪರ್ ಡೇ 80,000 ಕೇಸಸ್ ಬರ್ತಾ ಇದೆ. ಅದು ಹೋಪ್ಫುಲಿ ಗವರ್ಮೆಂಟ್ ಇಸ್ ಡೂಯಿಂಗ್ ಸಮಥಿಂಗ್. ಅದು ಹೆಂಗೆ ನೋಡ್ಬೇಕಾದ್ರೆ ಇಲ್ಲಿ ರೈಟ್ ಟೈಮ್ಗೆ ಲಾಕ್ಡೌನ್ ಮಾಡಿ ಒಳ್ಳೇದು ಮಾಡಿದ್ರು. ಅದರಿಂದ ನಮಗೆ ಬಿಸ್ನೆಸ್ ತೊಂದರೆ ಆಯಿತು. ಆದ್ರಿಂದ ಇವಾಗ ಒಂಚೂರು ಒಂದು ಕಾನ್ಫಿಡೆನ್ಸ್ ಇಂದ ಆಚೆ ತಿರುಗಾಡ್ತಾ ಇದ್ವಿ ನಾವು. ಇವಾಗ ನಮಗೆ ಬಿಸ್ನೆಸ್ ವೈಸ್ ಏನಾಯ್ತು ಅಂದರೆ ಒಂದು 3 ತಿಂಗಳು ನಾವು ಅಂಗಡಿ ಮುಚ್ಚಿದ್ವಿ. ಅದರಿಂದ ನಮಗೆ
ಫಿನಾನ್ಸ್ ನಮ್ಮ ಕ್ಯಾಶ್ ಫ್ಲೋ ಬಂದು ಅಂಗಡಿಯಿಂದ ಅಲ್ವಾ, ಹೊಸೆ ಕ್ಯಾಫೆಯಿಂದ ನಮ್ಮ ಕ್ಯಾಶ್ ಫ್ಲೋ ಬರೋದು. ಆ ಕ್ಯಾಶ್ ಫ್ಲೋ ಸ್ಟಾಪ್ ಆಗೋಯ್ತು, ಅದರಿಂದ ಫಿನಾನ್ಷಿಯಲಿ ಸ್ವಲ್ಪ ಹೊಡೆತ ಬಿತ್ತು. ಆದ್ರಿಂದ ಇವಾಗ ನಾವು 3 ತಿಂಗಳ ನಂತರ ಅಂಗಡಿ ತೆಗೆದ್ರಿ. ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಫಿನಾನ್ಷಿಯಲ್ ಸಿಚುವೇಶನ್ ಎಲ್ಲ ಅರ್ಥ ಮಾಡಿಕೊಂಡು ತುಂಬ ಜನ ಬಂದು ನನಗೆ ಕೈಗೆ ದುಡ್ಡಿಟ್ಟು ಇಲ್ಲ ಯೂಸ್ ಮಾಡ್ಕೊಳ್ಳಿದ್ದು. ಆಮೇಲೆ ಎಲ್ಲ ಸಾಲ್ವ್ ಆದಮೇಲೆ ನನಗೆ ರಿಟರ್ನ್ ಮಾಡಿ ಅಂತ ಹೆಲ್ಪ್ ಮಾಡಿರೋ ತುಂಬ ಜನ ಇದ್ದಾರೆ. ಎಲ್ಲ ನಮ್ಮ ಕನ್ನಡಿಗವರೇ, ನಮ್ಮ ಜನರೇ ನಮ್ಗೆ ಹೆಲ್ಪ್ ಮಾಡಿದ್ರು ನೋಡಿ. ನಮಗೆ ನಮ್ಮವರು ಅಂದರೆ ನಮ್ಮವರೇ ನೋಡಿ. ಅದು ಇಲ್ಲಿ ಎಲ್ಲಿ ಬಂದು ಯೂಸ್ ಆಗಿದೆ ಇಲ್ಲಿ. ಅವರು ಯಾವ ಎಲ್ಲಿಂದ, ಅವ್ರ ಹೆಸರು ಏನು, ಅವರು ಯಾವ ಕುಲ ಗೋತ್ರ ಏನೋ ಗೊತ್ತಿಲ್ಲ ನಮಗೆ. ಆದರೆ ಎಲ್ಲ ನಾವು ಎಲ್ಲ ಇಂಡಿಯನ್ಸು, ಕನ್ನಡದವರು ಅಂತೇಳಿ ಆ ಒಂದೇ ವಿಷಯದಲ್ಲಿ ಅವ್ರು ಬಂದು ಹೆಲ್ಪ್ ಮಾಡಿ ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡಿರೋರು ಅಂತ. ನಾನು ಅದಕ್ಕೆಲ್ಲ ನಾವು ದೇವರಿಗೆ ಧನ್ಯವಾದ ಹೇಳ್ತೀನಿ. ಅಂತ ಸಿಚುವೇಶನ್ ಅವ್ರು ಹೆಲ್ಪ್ ಮಾಡಿಲ್ಲ ಅಂದರೆ ನಮಗೆಲ್ಲ ತುಂಬ ಕಷ್ಟ ಆಯಿತು. ಆದರೆ ಇವಾಗ ಆ ಸಿಚುವೇಶನ್ ಗೋತ್ರ ಮಾಡಿ ಇವಾಗ ರಿಕವರಿ ಮೋಡಲ್ಲಿ ಇದ್ದೀವಿ. ಇವಾಗ ಸ್ಲೋಲಿ ನಾವು ಇವಾಗ ರಿಕವರ್ ಮಾಡ್ಕೊತಾ ಇದ್ದೀವಿ. ಸೇಲ್ಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಹೋಪ್ಫುಲಿ ಇವಾಗ ನೆಕ್ಸ್ಟ್ 1 ಇಯರ್ ಸರ್ವೈವಲ್, ಇಟ್ಸ್ ನಾಟ್ ಅಬೌಟ್ ಮನಿ ಮೇಕಿಂಗ್. ಈ ವರ್ಷ ಅಷ್ಟೇ, ಈ ವರ್ಷ ಎಲ್ಲ ಸರ್ವೈವ್ ಮಾಡಿದ್ರೆ ಅಷ್ಟೇ ಸಾಕು ಅನ್ಸುತ್ತೆ. ನೋಡೋಣ ಏನಾಗುತ್ತೆ. ಎಲ್ಲ ವಿಲ್ ಕೀಪ್ ಆ ಫಿಂಗರ್ಸ್ ಕ್ರಾಸ್ಡ್, ಹೋಪ್ಫುಲಿ ಇದು ಎಲ್ಲ ಸಾಲ್ವ್ ಆಗುತ್ತೆ. ಹೋಪ್ಫುಲಿ ನೆಕ್ಸ್ಟ್ 2021 ಒಂದು ಹೊಸ ವರ್ಷ ಎಲ್ಲ ಕ್ಲೀನ್ ಆಗಿರುತ್ತೆ. ಕೊರೋನಾ ಒಂದು ವ್ಯಾಕ್ಸಿನೇಷನ್ ಬಂದ್ವಿ ನಾವೆಲ್ಲ, ಕೊರೋನಾ ಮುಕ್ತವಾರ ಆಗಿರುತ್ತೆ ಇರ್ತೀವಿ ಅಂತ ಅನ್ಸುತ್ತೆ. ಓದೋಕೆ ಬಂದು ಒಂದು ಕೆಫೆನ ತೆಗೆದು ಸಕ್ಸಸ್ಫುಲ್ ಆಗಿರುವಂತ ಇವರ ಸ್ಟೋರಿನ ಕೇಳಿರ್ತಿ. ನಮ್ಗೆ ಬೆಂಗಳೂರು ದೋಸೆನ ಮಿಸ್ ಆಗ್ತಾ ಇದ್ವಿ ಅಥವಾ ನಮ್ಮ ಊರಿನ ದೋಸೆ ಮಿಸ್ ಆಗ್ತಾ ಇದೀವಿ ಅಂತ ಅನಿಸ್ತಾನೆ ಇಲ್ಲ ನಮ್ಗೆ ಈ ಕೆಫೆ ಸಿಕ್ಕಿದ್ಮೇಲೆ. ಸೊ ಆಗ್ಲೇ ಇಲ್ಲಿ ದೋಸೆ ಆಗ್ತಾ ಇದಾರೆ, ಸ್ಮೆಲ್ ಒಂದು ಬರ್ತಾ ಇದೆ. ಸೊ ಇನ್ನ ತಡ ಮಾಡೋದ್ ಬೇಡ. ಇವ್ರು ನಮ್ಗೆ ಇಷ್ಟೆಲ್ಲ ಅವ್ರ ಸ್ಟೋರಿನ ಅಥವಾ ಅವ್ರ ಬಿಸ್ನೆಸ್ ಯಾವ್ತರ ಸ್ಟಾರ್ಟ್ ಮಾಡಿದ್ರು ಎಲ್ಲ ನಮ್ಗೆ ತಿಳಿಸ್ಕೊಟ್ರು. ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇದ್ರಿ, ನಿಮ್ಗೂ ಇದಕ್ಕೆ ಎಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್, ನಮ್ಗೆ ಬಂದು ಇಷ್ಟೆಲ್ಲ ಹೇಳಿ ನಮ್ ವೀಕ್ಷಕರಿಗೂ ಸಪೋರ್ಟ್ ಮಾಡಿದ್ರಿ. ತುಂಬಾ ಒಳ್ಳೊಳ್ಳೆ ಸಜೆಷನ್ಸ್ ನ ಕೊಟ್ರು, ಯಾರಾದ್ರೂ ಬರೋರ್ಗೆ ಇದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನ ತಡ ಮಾಡೋದ್ ಬೇಡ, ಇವ್ರ ದೋಸೆ ಕೆಫೆ ಬಿಲ್ ಕುಶ್ ದೋಸೆನ ಸವಿಬೇಕು ಇವಾಗ. ಇಟ್ಸ್ ಎ ಟೈಮ್ ಟು ಟೇಸ್ಟ್ ದ ದೋಸಾ. ಸೊ ಬನ್ನಿ ಅಲ್ಲಿ ದೋಸಾನ ತಿಂದು ಹೇಗಿದೆ ಏನು ಅಂತ ಹೇಳ್ತೀನಿ ನಾನು. ಸ್ಪ್ರಿಂಗ್ ಆನಿಯನ್ಸು, ಕ್ಯಾಪ್ಸಿಕಮ್ಮು, ಚೂರು ಆಲೂಗಡ್ಡೆ, ಸೀಕ್ರೆಟ್ ಮಸಾಲ ಇನ್ನು ಸೀಕ್ರೆಟ್ ಮಸಾಲ ಸೀಕ್ರೆಟ್ ಮಸಾಲ ನೀವು ರೆಡಿ ಮಾಡಿರೋದು? ನಾವು ರೆಡಿ ಮಾಡಿದ್ದು. ಕೆಚಪ್ಪು, ಒಂಚೂರು ಸೋಯಾ ಸಾಸು, ವಿನಿಗರು, ಇದು ಸೀಕ್ರೆಟ್ ಮಸಾಲ. ಸೀಕ್ರೆಟ್ ಮಸಾಲ ಓಕೆ. ನಿಮ್ಮದು ಒಂಚೂರು ಡ್ರೈ ಮ್ಯಾಂಗೋ ಪೌಡರು, ಡ್ರೈ ಜಿಂಜರು ಓಕೆ. ಬಟರ್ ಚೀಸು, ಇದು ಪನ್ನೀರ್ ನಾವೇ ಮಾಡೋದಿಲ್ಲ. ಸೊ ಇದ್ರಲ್ಲಿ ಚಟ್ನಿ ಇದೆ, ಇದು ಅವ್ರ ಸ್ಪೆಷಲ್ ಮಸಾಲ. ತುಂಬಾ ಚೆನ್ನಾಗಿದೆ ಚೀಸು, ಪನ್ನೀರು, ಆ ಮಸಾಲ, ಇವ್ರು ಹಾಕಿರೋ ಮಸಾಲ ತುಂಬಾ ಏನೋ ಡಿಫ್ರೆಂಟ್ ಆಗಿದೆ.
ಸೊ ಇವಾಗ ಈ ಸ್ಪೆಷಲ್ ಮಸಾಲ ಜೊತೆ ಟ್ರೈ ಮಾಡ್ತೀನಿ. ಸ್ಪೈಸಿಯಾಗಿದೆ, ಚೆನ್ನಾಗಿದೆ. ಇವಾಗ ಚಟ್ನಿ ಜೊತೆ ಟ್ರೈ ಮಾಡ್ತೀನಿ. ಇದು ಕೊಬ್ಬರಿ ಚಟ್ನಿ, ತುಂಬಾ ಚೆನ್ನಾಗಿದೆ ಎಲ್ಲ ಕಾಂಬಿನೇಷನ್. ಈ ದಿಲ್ ಖುಷ್ನ ತಿಂದು ನಿಜಲ್ಲೂ ನನ್ನ ದಿಲ್ ಕೂಡ ಖುಷಿ ಆಯ್ತು. ಇದನ್ನ ವಿತೌಟ್ ಚಟ್ನಿನೇ ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ಚಟ್ನಿ ಏನು ಬೇಡ, ಹಂಗೆ ತಿನ್ಬೋದು ಬರೀದೇನೆ. ಈಗ ನೆಕ್ಸ್ಟ್ ನಾನು ಈ ಮೆನು ಎಲ್ಲ ನೋಡಿ ನಮ್ಮ ಊರಿನ ಕಡೆದೆ ಹೋದೆ. ಈಗ ನಾನು ಮೈಸೂರು ಮಸಾಲಾ ದೋಸೆನ ಆರ್ಡರ್ ಮಾಡ್ಬೇಕಂತ ಇದ್ದೀನಿ. ನೋಡೋಣ ಅದು ಹೇಗಿದೆ ಅಂತ ಹೇಳಿ. ಸೊ ಈಗ ಆರ್ಡರ್ ಮಾಡ್ತೀನಿ ಅದನ್ನ. ಬನ್ನಿ ಇವಾಗ ಪನ್ನೀರ್ ಮೈಸೂರು ಮಸಾಲಾ ದೋಸೆ ಹೇಗಿದೆ ಅಂತ ಹೇಳಿ ನೋಡೋಣ. ಅದ್ರ ಜೊತೆಗೆ ನಾನು ಇಲ್ಲಿಯ ಸಿಗ್ನೇಚರ್ ಡ್ರಿಂಕ್ ಬಾದಾಮ್ ಮಿಲ್ಕ್ ನ ತಗೊಂಡಿದ್ದೀನಿ. ಹಾಟ್ ಬಾದಾಮ್ ಮಿಲ್ಕ್ ಇದು. ಇದು ಯಾವ ತರ ಇದೆ ಅಂತ ಹೇಳ್ತೀನಿ. ಬೀಟ್ರೂಟ್ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ, ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಫಸ್ಟ್ ವಿತೌಟ್ ಚಟ್ನಿನ ಟ್ರೈ ಮಾಡ್ತೀನಿ. ಇದರಲ್ಲಿ ಹಾಲು ಸ್ಟಫ್ ಎಲ್ಲ ಇದೆ ಅನ್ಸುತ್ತೆ. ಇಲ್ಲಿ ದೋಸಾ ತಿಂತಾ ಇದ್ರೆ ನಾವು ಬೆಂಗಳೂರಲ್ಲಿ ಸಿಗುತ್ತಲ್ಲ 99 ವೆರೈಟೀಸ್ ಆಫ್ ದೋಸಾ ಆ ತರದೆಲ್ಲ ಏನು ಮಿಸ್ ಆಗ್ತೀವಿ ಅಂತ ಅನ್ಸೋದೇ ಇಲ್ಲ. ದೋಸಾ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಆಲ್ಮೋಸ್ಟ್ ತುಂಬಾ ಜನಕ್ಕೆ ದೋಸಾ ಫೇವ್ರೇಟೇ ಇರುತ್ತೆ. ಸೊ ಇಲ್ಲಿದ್ದವ್ರು ಯಾರಾದ್ರೂ ಮಿಸ್ ಆಗ್ತಾ ಇದ್ರೆ ಇಲ್ಲಿಗೆ ಬರ್ಬೋದು. ಹಾಗೆ ದೋಸೆ ಇಷ್ಟ ಪಡ್ಲಾರ್ದವ್ರು ಕೂಡ ಈ ದೋಸೆ ಕೆಫೆಗೆ ಬಂದ್ರೆ ಈ ಇವ್ರು ಮಾಡ್ಕೊಡೋಂತ ಈ ದೋಸೆ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗತ್ತೆ. ಸೊ ಈಗ ನಾನು ನೆಕ್ಸ್ಟ್ ಈ ಬಾದಾಮ್ ಮಿಲ್ಕ್ ನ ಕೂಡ ಟ್ರೈ ಮಾಡ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಬಾದಾಮ್ ಪೀಸ್ ಎಲ್ಲ ಮಾಡಿ ಹಾಕಿದ್ದಾರೆ, ಬಾದಾಮ್ ಮತ್ತೆ ಗೋಡಂಬಿ ಎಲ್ಲ ಪೀಸ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬಾ ಸೂಪರ್ ಆಗಿ ಆಯ್ತು ಇವತ್ತು. ಫ್ರೆಂಡ್ಸ್, ನಾನು ಫಸ್ಟ್ದಾಗಿ ದೋಸೆ ಕೆಫೆ ಮ್ಯಾನೇಜ್ಮೆಂಟ್ ಅಥವಾ ಓನರ್ ಇರೋರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ. ಮಲೇಷ್ಯಾದಲ್ಲಿ ಇರೋರು ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ದೋಸೆನ ಮಿಸ್ ಮಾಡ್ಕೊಳ್ಳಾರ್ದೆ ನಮ್ಮ ಒಂದು ಟೇಸ್ಟ್ ನಾವು ಇಲ್ಲಿ ಸವಿಬಹುದು. ಸೊ ಇವತ್ತಿನ ಈ ಒಂದು ವಿಭಿನ್ನವಾದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ವಿಡಿಯೋಗೆ ಹೆಚ್ಚೆಚ್ಚಾಗಿ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.